ಈಗ ಕೆಲವರು ಕ್ವಶನ್ ಹಾಕಿದ್ರು ಮನೆ ಸರ್ ಬೆಂಗಳೂರು ಬಗ್ಗೆ ಹೇಳಿ ಬೆಂಗಳೂರು ಬಗ್ಗೆ ಹೇಳಿ ಅಂತ ಹೇಳಿದ್ರು ಕರೆಕ್ಟ್ ಆ ಬೆಂಗಳೂರದ್ದು ಏನಪ್ಪಾ ಅಂದರೆ ಪುಸ್ತಕ ಒಂದ್ಸಲ ಅವಾಗ ಹೇಳಿದ್ದೆ ನಾನು ಬೆಂಗಳೂರು ಮತ್ತೆ ಹೇಳೋದು ಬೇಡ ಬಟ್ ಬೆಂಗಳೂರು ಏನಪ್ಪಾ ಅಂದರೆ ನಕ್ಷತ್ರ ಬಂದ ಮೇಲೆ ಕುರುದಿನಾಮ ಸಂವಸರ ನಕ್ಷತ್ರ ಬಂದ ಮೇಲೆ ಬೆಂಗಳೂರು ಇರುವುದಿಲ್ಲ ಬೆಂಗಳೂರು ಖಾಲಿ ಯಾವದು ಗ್ಯಾರಂಟಿ ಅಂದರೆ ಜಾಗ ಇರುತ್ತೆ ಜನ ಹೋಗಿ ಜನ ಹೋಗ್ತಾರೆ ಜನ ಕಂಪ್ಲೀಟ್ ಖಾಲಿ ಆಗುತ್ತಿದ್ದು ಬೆಂಗಳೂರು ಬಗ್ಗೆ ಹೇಳು ಅಂದರೆ ಅದು ಹೇಳ್ತಿದ್ದೀನಿ ಈಗ ನಕ್ಷತ್ರ ಬಂದರೆ ಬೆಂಗ್ಳೂರಿಗೆ ಖಾಲಿ ಮಾಡ್ಕೊಳ್ಳಿ ನಕ್ಷತ್ರ ಬರಲಿಲ್ಲವಾ ಇಷ್ಟ ಅದು ಆಯಿತಾ ನಕ್ಷತ್ರ ಬಂದೇ ಆಗೋಯ್ತು ಬೆಂಗಳೂರು ಕತೆ ಮುಗೀತು ಅದು ಮೇಯ್ನ್ ಇರೋದು ಎಲ್ಲ ಸಿಟಿ ಕಥಾನು ಹಿಂಗೆ ಆಗ್ತಿರೋದೆಲ್ಲ ನೀವು ಯಾವುದೋ ದೊಡ್ಡ ದೊಡ್ಡ ಸಿಟಿಗಳಿದಾವೆ ಅವೆಲ್ಲ ಆಲ್ಮೋಸ್ಟು ಕ್ಲೋಸ್ ಆಗ್ತದೆ ಈಗ ಅದ್ರ ಬಗ್ಗೆ ನಿಮ್ಗೆ ಕ್ರೋಧ ನಾಮ ನಿಮಗೆ ಬುಕ್ ಬುಕ್ನ ಯಾಕಂದ್ರೆ ನಾನು ಸುಮ್ಮ ಸುಮ್ಮನೆ ಕೆಲವರು ಹೇಳ್ತಾರೆ ಅಯ್ಯೋ ಸುಮ್ಮನೆ ಹೇಳ್ಕೊಂಡು ಹೋಗ್ತೀರಾ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಪುಸ್ತಕ ಇರೋದೇ ನಾನು ಈಗ ಓದ್ತೀನಿ ನೋಡ್ಕೊಂಬಿಡಿ ಪೂರ್ತಿ ಕ್ರೋಧ ನಾಮ ಸಮಸ್ಯೆ ಪುಷ್ಪಗಿರಿ ಬ್ರಾಹ್ಮಣರಿಗೆ ಸ್ವಾಮಿಯವರು ಕಾಲಜ್ಞಾನ ಹೇಳುವುದು ಶ್ರೀ ಸ್ವಾಮಿಯವರು ಬಳಿಗೆ ಬಂದ ಮಕ್ಕಳಾದಿಯಾಗಿ ಬ್ರಾಹ್ಮಣರೆಲ್ಲರೂ ಸಾಯಂಕಾಲ ಸರಿಯಾಗಿ ಬಂದರು ಶ್ರೀ ಸ್ವಾಮಿಯವರು ಬಂದವರನ್ನೆಲ್ಲ ಕುಳಿತುಕೊಳ್ಳಲು ಹೇಳಿ ಜ್ಞಾನವನ್ನು ಕಾಲಜ್ಞಾನವನ್ನು ಬೋಧನೆ ಬೋಧಿಸಲು ಆರಂಭಿಸಿದರು ಭಕ್ತರು ನೀವೆಲ್ಲರೂ ಒಂದೇ ಮನಸ್ಸಿಂದ ಕೇಳಿ ನಾನು ಕಲಿಯುಗದಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ಪಾಲನೆಗಾಗಿ ಶ್ರೀ ವೀರ ಭೋಗ ವಸಂತರಾಯನಾಗಿ ಕಲಿಯುಗದಲ್ಲಿ ಐದು ಸಾವಿರ ಸಂವತ್ಸರದ ನಂತರ ಬರುವೆನು ಅಂದರೆ ಐದು ಸಾವಿರ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಸ್ವಿ ಆದ ಮೇಲೆ ಅಂತ ಈಗ ಸಾವಿರದ ನಾವು ಎಷ್ಟು ಮಾಡ್ತಿದ್ದೀವಿ ಎರಡು ಸಾವಿರದ ನೂರ ಇಪ್ಪತ್ತೊಂದು ಓಕೆ ಆಯಿತಾ ಆಗಲಿ ನೂರು ವರ್ಷ ಆಗಿದೆ ಅವ್ರು ಹೇಳಿದ ಪ್ರಕಾರ ನೂರು ನೂರ ಇಪ್ಪತ್ತೊಂದು ವರ್ಷ ಆಗಿಬಿಟ್ಟಿದ್ದೀವಿ ಇವಾಗ ಬರೋ ಸಮಯಕ್ಕೆ ಕರೆಕ್ಟಾಗಿ ಏನೇನು ಹೇಳಿದೀನೋ ಅದೆಲ್ಲ ನಡೀತಾ ಈಗ ಆಯಿತಾ ನೋಡಿ ಐದು ಸಮಸ್ಯೆಗಳನ್ನು ಬರುವ ನಾವು ದೇವತೆಗಳಿಂದಲೂ ಮನಿಗಳಿಂದಲೂ ವರವನ್ನು ತೆಗೆದುಕೊಂಡು ಬರುವ ಕಾಲದಲ್ಲಿ ನನ್ನ ಬರುವಿಕೆಯನ್ನು ತಿಳಿಯಲು ಮಾರ್ಗಶಿರ ಮಾಸದಲ್ಲಿ ದಕ್ಷಿಣ ದಿಕ್ಕಿನಲ್ಲೊಂದು ಉತ್ಪಾತವಾದ ಧೂಮಕೇತು ಎಂಬ ನಕ್ಷತ್ರ ಉದ್ಭವಿಸುವುದು ಆಯಿತಾ ನೀವೆಲ್ಲರೂ ಅದನ್ನು ನೋಡಬಲ್ಲೀರಿ ಇದೂ ಅಲ್ಲದೆ ಒಂದು ವಿಚಿತ್ರ ನೀಡುವುದು ಕ್ರೋಧಿನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಪಂಚಮ ಸೋಮವಾರದಂದು ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಶ್ರೀ ವೀರಭೋಗ ವಸಂತರಾವತಾರನಾಗಿ ಬರುವ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಉತ್ಪಾತವಾದ ನಕ್ಷತ್ರ ಹುಟ್ಟುವುದು ಅದನ್ನು ನೀವೆಲ್ಲರೂ ನೋಡಬಲ್ಲರಿ ಅದು ಅಲ್ಲದೆ ನಾಲ್ಕು ವರ್ಣದವರು ಸ್ವರೂಪಾನರಿಂದ ಭ್ರಷ್ಟರಾಗಿ ಹೋಗುವವರು ವೇದವು ಅಂತ್ಯಜಾತಿಯವರ ಪಾಲಾಗುವುದು ಅದಾಗಿದ್ದಾಗಲೇನಾ ಕಲಿಯುಗವು ಐದು ಸಾವಿರ ವರ್ಷದವರೆಗೂ ಪ್ರ ಇಬ್ಬರು ಪೂಜ ಪೂಜಿತರಾಗಿರುವವರು ನಂತರ ದೇವ ಬ್ರಾಹ್ಮಣರಾದ ನನ್ನ ವಂಶೀಯಕರು ಸ್ವಲ್ಪ ವೃದ್ಧಿಯಾಗುವವರು ನಾನು ಬರುವ ವೇಳೆಗೆ ದೇವ ಬ್ರಾಹ್ಮಣರು ಪುರೋಹಿತ ಪಂಚಾಂಗಗಳಿಂದ ಕರ್ಮಕಾಂಡಗಳನ್ನು ಮಾಡುತ್ತಿರುವವರು ಬ್ರಾಹ್ಮಣರಿಗೆ ಪೀಠಗಳು ವಲಯರಿಗೆ ಮಂಚ ಮಂಚಗಳು ಆಗುವು ವಿಪ್ರರು ಕುಲಹೀನರಾಗಿ ಪಂಚಗಳಲ್ಲಿ ಬರುವವರು ವಿಧವೇರು ವಿವಾಹಗಳನ್ನು ಮಾಡುವವರು ಈ ವಿಧಿವೆ ಮಾಡ್ತಿದ್ದಾರೆ ಈಗ ಅವರು ನೋಡಿ ಎಲ್ಲ ವರ್ಣದವರು ಮದುವೆಗಳನ್ನ ಮಾಡಬಲ್ಲರು ಬ್ರಾಹ್ಮಣರನ್ನು ಕುರಿತು ಕರೆಯುವವರೇ ಇಲ್ಲವಾಗುವವರು ಈಗ ಎಷ್ಟೋ ಪೂಜೆಗಳಿಗೆ ಬ್ರಾಹ್ಮಣರಿಗೆ ಕರೆಯಂಗಿಲ್ಲ ಸುಮ್ಮನೆ ಕ್ಯಾಸೆಟ್ ಹಾಕೊಂಡು ಮಾಡ್ಕೊಂಡ್ಬಿಡ್ತಾರೆ ಪೂಜೆಗಳು ಚಿಕ್ಕ ಚಿಕ್ಕ ಪೂಜೆಗಳೆಲ್ಲ ವಿಪ್ರರು ಸ್ವಯಂ ವೃತ್ತಿಯನ್ನು ಬಿಟ್ಟು ಇತರ ವೃತ್ತಿಗಳಿಗೆ ಮಾಡುವವರು ಎಷ್ಟೋ ಜನ ಬ್ರಾಹ್ಮಿಣ್ಸಿಗೆ ಅದು ಬಿಟ್ಟುಬಿಟ್ಟು ಬೇರೆ ಕೆಲಸಗಳು ಹೋಗ್ತಾ ಇದ್ದಾರೆ ಕರೆಕ್ಟ್ ಆಯಿತಾ ಚಾತು ಕಲೆಗಳು ಬದಲಾಗುವು ಬ್ರಾಹ್ಮಣರು ಪರವಿದ್ಯೆಗಾಗಿ ಬೆಳೆಯುವ ಭೂಮಿಯನ್ನು ನಾವು ಮಾರುವವರು ನಾನು ಬರುವ ಸಮಯಕ್ಕೆ ಅವರಿಗೆ ತಿನ್ನಲು ತಿಂಡಿಯೂ ಕಟ್ಟಲು ಬಟ್ಟೆಯೂ ಇಲ್ಲದಾಗುವುದು ಇನ್ನೂ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಬ್ರಾಹ್ಮಣರಿಗೂ ದೇವಬ್ರಾಹ್ಮಣರಿಗೂ ಯಾವಾಗಲೂ ವೈರತ್ವ ಇರುವುದು ಅವರಿಬ್ಬರಿಗೂ ಆಗಲ್ಲ ಇವ್ರಿಗೂ ಬ್ರಾಹ್ಮಣರಿಗೂ ಪ್ಲಸ್ ದೇವಬ್ರಾಹ್ಮಣರಿಗೆ ಇವರ ಮನೆಗಿಬ್ಬರು ವಿದ್ಯವರು ಇರುವವರು ಬ್ರಾಹ್ಮಣರ ಪ್ರಭುತ್ವಗಳು ಮಲೆಯಿಕೊಳ್ಳುವು ಅವರವರು ಪವರ್ಸ್ ಇರಲ್ಲ ಅವರಿಗೆ ನೀಚರ ಸ್ನೇಹಿ ಸ್ನೇಹಗಳು ನಿಂತಿರುವು ನನ್ನ ಮಾತುಗಳು ನಡೆಯುವುದರ ಮೂಲಕ ತಿಳಿಯುವುದು ಮೀನರಾಶಿಯಲ್ಲಿ ಸೂರ್ಯ ಪ್ರತ್ಯಕ್ಷವಾದ ಕಾಲದಲ್ಲಿ ವೀರಭೋಗ ವಸಂತರಾಯನಾಗಿ ನಾಲ್ಕು ಮಳದ ಖಡ್ಗವನ್ನು ಕೊಂಡು ಶ್ರೀಶೈಲ ಪರ್ವತ ಮೇಲಕ್ಕೆ ಬಂದು ಅಲ್ಲಿ ದನವೆಲ್ಲ ಪುಣ್ಯಾತ್ಮಗೆ ಹಂಚಿಕೊಡುವೆನು ಇದು ಸತ್ಯವು ಅದೂ ಅಲ್ಲದೆ ನಾನು ಕೇದಾರಲನಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡಿ ಶ್ರೀ ರಾಯರಿಂದ ಮೂರು ವರಗಳನ್ನು ಪಡೆದು ಅಲ್ಲಿಂದ ವಿಕ್ರಮನಾಮ ಸಮಸ್ತ ಚೇಷ ಯುದ್ಧ ದಶಮಿ ಬುಧವಾರವನ್ನು ಇಂದ್ರಕೀಲಾದ್ರಿ ಪರ್ವತ ಹೋಗಿ ಅಲ್ಲಿ ಅಲ್ಲಿರೋ ಮುನಾ ಮಹಾಮರುಗಳನ್ನು ಋಷಿಗಳನ್ನು ದರ್ಶಿಸಿ ಕಾರ್ತಿ ವೀರ ವೀರಾರ್ಜುನ ದತ್ತಾತ್ರೇಯ ಕಡೆ ಕೆಲವು ವಿದ್ಯೆಗಳನ್ನು ಅಭ್ಯಸಿಸಿ ಸೀಶೈಲೆ ಮಲ್ಲಿಕಾರ್ಜುನ ಸೇವೆ ಮಾಡಿ ಆದಿ ದತ್ತಾತ್ರೇಯನ ಸಂದರ್ಶಿಸಿ ಮಹಾನಂದಿಯನ್ನು ಪ್ರವೇಶಿಸಿ ಅಲ್ಲಿ ಎರಡು ತಿಂಗಳಿದ್ದು ಅಲ್ಲಿಂದ ಶ್ರಾವಣ ಶುದ್ಧ ಪೌರ್ಣಮಿ ದಿನಕ್ಕೆ ವೀರನಾರಾಯಣಪುರವನ್ನು ಸೇರಿ ಒಂದು ಪಕ್ಷಾಂತವು ನಿಂತು ನಂತರ ಬರುವೆನು ನಾನು ಬರೋದೊಳಗೆ ಧನಮದಾಂಧರು ಅಜ್ಞಾನಿಗಳು ಕಾಡಿನ ಪಾಲಾಗುವರು ನಾನು ವಾಕ್ಯಗಳ ಮೇಲೆ ನಂಬಿಕೆ ಇಳುವವರು ಧನಿಕರಾಗಿ ಹಳ್ಳಿ ಪಾಟಗಳಲ್ಲಿ ಲಕ್ಷ್ಮೀ ಹೂವುಗಳುಂಟಾಗಿ ಜನರು ಮದಿಸಿದರು ಸಮುದ್ರದಲ್ಲಿ ಜೀವರಾಸುಗಳು ನಶಿಸಿವು ಹೆಂಗೆ ನೆಸುತ್ತೀವಂದರೆ ಈಗೆಲ್ಲ ನಾವು ಸಮುದ್ರಲ್ಲಿಗೆ ಎಲ್ಲ ಬಿಡ್ತೀವಲ್ಲ ನಾವು ಫ್ಯಾಕ್ಟ್ರಿ ನೀರು ಅಲ್ಲಿ ಬಿಟ್ಟಾಗ ಪಾಯಸಿನಿಂದ ಎಷ್ಟೋ ಮೀನುಗಳು ಸತ್ತೋಗಿದ್ದಾವೆ ಕೆಮಿಕಲ್ ಆದ್ದರಿಂದ ಸಮುದ್ರ ಕಲುಷಿತವಾಗಿ ಅದು ಸುತ್ತೋಗುತ್ತೆ ನದಿ ಕಲುಷಿತವಾದರೆ ನಾವು ಸಾಯ್ತೀವಿ ಹಿಂಗೆ ಇದು ಮಾಡಿರೋದವರು ಹದ್ನಾರ ದಿನ ಜನರು ಪರ್ವತದ ಮೇಲೆ ಬಂಗಾರದ ಗಣಗಳು ಆಸೆಗೆ ಬೆಟ್ಟಗಳನ್ನು ಒಡೆದು ಹಾಕುವವರು ಬಂಗಾರಕ್ಕೋಸ್ಕರ ಎಷ್ಟೋ ಬೆಟ್ಟಗಳನ್ನು ಹೊಡಿತಾರೆ ಅಂತ ಬೆಟ್ಟಗಳ ಮರೆಯನ್ನು ನೋಡಿ ವಿಸ್ ನಿವಾಸವನ್ನು ಏರ್ಪಡಿಸಿಕೊಳ್ಳುವರು ಮನೆಗೆ ಬೆಂಕಿಯನ್ನಿಟ್ಟು ಕಬ್ಬಿಣದ ಗಾಣದಲ್ಲಿ ಕುಂಡದಲ್ಲಿ ಧುಂಕುವವರು ಆ ಕಾಶಿ ದೇಶದಲ್ಲಿ ಕಲಹೋಳು ನಡೆಯುವು ಕಾಶಿ ದೇಶದಲ್ಲಿ ಕಾಶಿನಲ್ಲಿ ಗಲಾಟೆಗಳಾಗ್ತವೆ ಅಂತ ಮೊದಲೇ ಆಗಿರಬೇಕಿತ್ತು ಅನಿಸ್ತದೆ ಬಟ್ ಆಗಿದ್ದರೆ ಆಗಿರ್ತದಿಲ್ಲ ಅಂದರೆ ಮುಂದೆ ಆಗಬೇಕು ಚೀಟಿವೇಲು ತಾಲೂಕಿನಲ್ಲಿ ಗಣಮುಖರು ರಾಜ್ಯವಾಳುವವರು ಜುರಿಯೇ ಟ್ಯುಡಿಯವನು ಸೃಷ್ಟಿಯನ್ನು ತಿಳಿಯುವ ಯುಗುಗಳು ಹುಟ್ಟುವವರು ಯಾಗಂಟೀಶ್ವರನು ಭಕ್ತರಿಗೆ ಮೋಕ್ಷವನ್ನು ಕೊಡೋನು ಯಾಗಂಟೀಶ್ವರ ನಿಮ್ಗೆ ಹೇಳಿದ್ದೇನೆ ಅಲ್ಲಿ ಜನಗಳಿಗೆ ಮುಕ್ತಿ ಕೊಡ್ತಾರವರು ಅವ್ರು ತುಂಬ ಪವರ್ಫುಲ್ ಯಗಂಡೇಶ್ ಉಮಹೇಶ್ವರ ಟೆಂಪಲ್ ಆಗುತ್ತೆ ನಾನು ಬರೋವರೆಗೂ ವಿಧೇವರು ಮದುವೆಗಳು ಮಿತಿ ಮೀರಿ ಮಾಡುವವರು ಈ ಟೈಮ್ನಲ್ಲಿ ಮದುವೆ ಮದುವೆಗಳು ಚೆನ್ನಾಗಿ ಮಾಡ್ತಾರಂತೆ ಇದು ಸ ಗಂಡ ಸತ್ತು ಅಂದರೆ ಮೊದಲು ಮಾಡ್ತಿರ್ಲಿಲ್ಲ ಮದುವೆ ಈಗ ವಿಪರೀತವಾಗಿ ಮಾಡ್ತಾರೆ ಈಗ ಮಾಡ್ತಾ ಇದ್ದಾರೆ ಪೂರ್ತಿಯಾಗಿ ಇನ್ನೊಬ್ಬರು ಮದುವೆ ಮಾಡ್ಕೊಂಡ್ಬಿಡ್ತಾರೆ ಮಾಸ ಮಾಸಗಳಿಗೆ ಹೆಚ್ಚು ಭೋಗ ಉಳ್ಳವರವರು ಹಿರಿಯ ಕಿರಿಯರೆಂಬ ಭಾವನೆ ಇಲ್ಲದೆ ನರ ನರಿಗ ವಿರೋಹಗಳು ಹುಟ್ಟುವು ಹಿರಿಯರು ಕಿರಿಯರು ಅನ್ನೋ ಭಾವನೆ ಇರಲಿ ಹೆಂಗಂದ್ರಂಗೆ ಮಾತಾಡ್ತಾರೆ ಅದು ಈಗ ನಡೀತಾ ಇದೆ ಪಾರ್ವತಿ ಅವತಾರಗಳನ್ನು ಇಲ್ಲದೆ ಹಣಕ್ಕೆ ಮಾರಿಕೊಳ್ಳುವವರು ದೇವರ ಫೋಟೋಗಳು ಎಲ್ಲ ಮಾರಿಕೊಳ್ಳುತ್ತಾನೆ ಕುಲಗೋತ್ರಗಳು ಜಾತಿ ನೀತಿಗಳಿಲ್ಲದೆ ಮದುವೆಗಳು ನಡೆಯುವು ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಲವ್ ಮ್ಯಾರೇಜ್ ಹಾಂ ಲವ್ ಮ್ಯಾರೇಜಸ್ಸು ರೆಟ್ಟಾಳ ಗ್ರಾಮದ ಕೆರೆಯ ಕೆಳಗೆ ಉತ್ಪಾತಗಳು ಹುಟ್ಟುವು ವಿನಾಯಕನ ಗಳಗಳೇ ಹಳುವನು ನಿಮ್ಮ ವಿನಾಯಕನ ಲಾಸ್ಟ್ ಟೈಮ್ ಹೇಳಿದ್ದೆ ಇದೇ ಊರು ಇದು ಗಣಪತಿನ ಹೆಂಗ ಸಿಕ್ಕಿದ್ರ ನಂಗೆ ಇಟ್ಬಿಟ್ಟು ಮಾಡ್ತಾರೆ ಅದಕ್ಕೆ ವಿನಾಯಕನಿಗೆ ಬೇಜಾರತ್ತ ಗಳಗಳನ್ನ ಅಳುವನು ಅದು ಮೇಲೆ ಕೋಟೆಯ ಗ್ರಾಮದಲ್ಲಿ ಚಳ್ಳಿಪಳ್ಳಿ ರಾಯನ ಜನರಲ್ಲಿ ಮಾತ್ರ ಅನು ಕೃಷ್ಣದೇವರಾಯರು ಬಂದಾಗ ವಿಷ್ಣುವತ ಅವರು ಬಂದಾಗ ಕಲಿಯುವುದಿಲ್ಲ ನನ್ನ ಸ್ವರೂಪ ತೋರು ತೋರಿಸುವವರು ಶ್ರೀಕೃಷ್ಣ ದೇವರಾಯರು ಕೂಡ ವಿಷ್ಣುವಂಶನೇ ಅದು ಯಾರು ಗೊತ್ತಿಲ್ಲ ಓಕೆ ಶ್ರೀಕೃಷ್ಣ ದೇವರಾಯರು ಅದಕ್ಕೆ ನೋಡಿಯಾ ಅಷ್ಟೊಂದು ರಾಜರು ರಾಮರಾಜ ಮೇಲಿಂದ ಸಾವಿರದ ಮುನ್ನೂರು ಇಸ್ಯಿಂದ ಅವ್ರು ಹಾಳಿರದೆ ಅಕ್ಕಪಕ್ಕರಾಯಿಂದನೂ ಆದರೆ ಜಾಸ್ತಿ ಹೆಸರು ಬಂದರೆ ಶ್ರೀಕೃಷ್ಣದೇವರ ಯಾರಿಗೆ ಅದು ಯಾಕೆಂದ್ರೆ ಅವರು ವಿಷ್ಣುವಂಶ ಸಂಭೂತರವರು ಅದಕ್ಕೆ ಅವ್ರಿಗೆ ಅಷ್ಟೊಂದು ಹೆಸರು ಬಂತು ಯಾವತ್ತೂ ಅಷ್ಟು ವಿಷ್ಣುವಂಶ ಇಂದ ಯಾರು ಹುಟ್ಲಿ ಅವರು ಪವರು ಸಖತ್ತಾಗಿ ಬೆಳೆದಿರ್ತದೆ ಪ ಪ್ರಪಂಚವೇ ಪ್ರಖ್ಯಾತವಾಗುತ್ತೆ ಜನಪ್ರಿಯವಾಗುತ್ತೆ ಹಾಗೆ ಅರಣ್ಯದಲ್ಲಿಯೂ ಭೂಮಿಯಲ್ಲೂ ದನವೂ ಅಮಿತವಾಗಿರುವುದು ಈಗ ಎಷ್ಟೋ ನಿಧಿ ಗುಪ್ತ ನಿಧಿಗಳು ತೆಗಿಬೇಕು ಇದೆ ಬೇಕಷ್ಟು ನಿಧಿ ಇದೆ ಅದನ್ನ ತೆಗಿಯೋಕ್ಕಾಗಿಲ್ಲ ಅವು ಸಿಗ್ತವೆ ಅವು ಬೇಕಷ್ಟು ಇರ್ತದೆ ಅಲ್ಲಿ ಅದು ತೆಗಿಯೋಕ್ಕಾಗಲ್ಲ ನಮ್ಮ ಕೈಯ್ಯಲ್ಲಿ ಅದು ಬಂದಮೇಲೆ ಅವರು ನಾನು ಅವತಾರವನ್ನು ಎತ್ತಿ ಋಷಾದರ ಕಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ವಿಷಯ ತಿಳಿಸುವಂತೆ ಮಾಡುವೆನು ಆದರೆ ನೀವು ಏಕಾಚಿತ್ತ ಕೇಳಿ ನಾನು ಭೂಮಿಯ ಮೇಲೆ ದುಷ್ಟಾದಷ್ಟು ಹುಟ್ಟಿಸಲು ಹೋಗುತ್ತೇನೆ ಹೇಳಿ ಪಾತಾಳ ಗಂಗೆಯಲ್ಲಿ ನೀರಿಲ್ಲದೆ ಬತ್ತಿ ಹೋಗುವುದು ಅದು ಬತ್ತಿ ಹೋಗಿ ಮತ್ತೆ ಓಪನ್ ಆಗುತ್ತದೆ ಹಂಗೆ ಓಕೆ ಓಕೆ ಭೂತಾಳದಿಂದ ಹುರಿ ಹೇಳುವುದು ಅಂದರೆ ಇದು ಭೂಕಂಪಗಳು ಇದು ಸಾರಿ ಈಗ ಜ್ವರಮುಖಿ ಹುರಿ ಹೇಳುತ್ತದೆ ಓಕೆ ನಾಲ್ಕು ಸಮುದ್ರಗಳ ಮಧ್ಯ ದನವೆಲ್ಲ ಸೀಶೈಲ್ ಪರ್ವತ ಸೇರುವುದು ಇದು ನಿಮ್ಗೆ ಹೇಳಿದ್ದೀನಿ ಅದು ಹೋಗಿದೆ ಅಂತ ಹೇಳಲ್ಲ ಆ ಎಪಿಸೋಡ್ನಲ್ಲಿ ಇದು ಯಾಕಾಗಿದೆ ಅದರಲ್ಲಿ ಹೇಳಿದ್ದೀನಿ ನಾನು ಇದನ್ನ ನಾಲ್ಕು ನಾಲ್ಕು ಸಮುದ್ರ ಮಧ್ಯದಲ್ಲಿ ದನವೆಲ್ಲ ಸೀಶಾಲ್ ಪರ್ವತ ಸೇರುವುದು ನಾಲ್ಕು ಸಮುದ್ರದಲ್ಲಿ ಮಧ್ಯದಲ್ಲಿ ದನವೆಲ್ಲ ಸೀಶಾಲ್ ಪರ್ವತ ಸೇರುತ್ತೆ ನೂರ ಇಪ್ಪತ್ತು ತಿರುಪತಿಗಳು ಹಾಳಾಗುವು ಅದೇ ನನ್ನ ಬರುವಿಗೆ ಸೂಚನೆ ಅದು ಅಲ್ಲದೆ ಭೂಮಿ ಅನಾದಿಯಾಗಿ ಕಾಣಬ ಕಾಣ ಕಾಣಬರುವುದು ಗಂಡಿಕೋಟೆ ಗ್ರಾಮದಲ್ಲಿ ಮುಂಡೆಯರೆಲ್ಲ ಮದ್ಯದಿಂದ ಕರ್ನೂಲು ಸೇರುವವರು ವಯಾರದಿಂದ ಗೋಲ್ಕೊಂಡ ಗ್ರಾಮದ ಕೆಳಗೆ ಬಾಲಕರು ಪಟ್ಟ ಪಟ್ಟಣಗಳನ್ನು ಆಳುವವರು ಮಹಾನಂದಿಯ ಮರೆಯಲ್ಲಿ ಮಹಿಮೆಗಳು ಹುಟ್ಟುವು ಭೂಮಿಯಲ್ಲಿ ದುಷ್ಟರಲ್ಲ ನೆಸಿಸುವರು ವಂಗ ದೇಶದವರು ಬಾಲಕರಾಗರು ನನ್ನ ಬರುವಿಕೆಗೆ ಮುಂದೆ ಅನೇಕ ವಿಚಿತ್ರಗಳು ನಡೆಯುವು ಶೃಂಗೇರಿ ಪುಷ್ಪಗಿರಿ ಪೀಠಗಳು ಪಾಂಚಲನ ಅವರ ಪಾಲಾಗುವುದು ಉತ್ತರ ದೇಶವು ಕತ್ತಿಗಳಿಂದ ಅರಿಯುವುದು ಉತ್ತರ ದೇಶದವ್ರ್ಗೆ ಹೇಳಿದ್ದ ಕತ್ತಿಗಳನ್ನ ಕಿತ್ತಾಡ್ತಾರಂತ ಅದು ಮುಂದಕ್ಕೆ ನಡೆಯುತ್ತದೆ ಕನಕವು ತೊಲಗುವುದು ಮೂಢಣ ದೇಶವು ಧೂಳಾಗಿ ಹೋಗುವುದು ಈಸ್ಟ್ ಕಂಟ್ರೀಸ್ ಧೂಳು ಧೂಳು ಆಗ್ತವೆ ಅಂತ ಬಿತ್ತನೆ ಇಲ್ಲದೆ ವಿಲ ವಿಲ ಒದ್ದಾಡುವವರು ಅವರಿಗೆ ಬೆಳ್ಕೊಳಕಾಗಲ್ಲ ಈಗ ಎಷ್ಟೋ ಜನ ಈಸ್ಟರ್ನ್ ಕಂಟ್ರಸ್ ನೋಡ್ಕೊಳ್ಳಿ ವಲಸೆ ಬಂದ್ಬಿಟ್ಟಿರ್ತವ ಎಲ್ಲನೂ ಕೆಲವು ಬಾಂಗ್ಲಾದೇಶು ಆ ಥೈಲ್ಯಾಂಡ್ ಬರಮ ಊಟಕ್ಕೆ ಇಲ್ಲದೆ ಅದ್ಯಾವುದು ಇದನ್ನು ಇದೆಯಲ್ಲ ಅದು ಉತ್ತರ ಕೊರಿಯಾ ನಾರ್ತ್ ಕೊರಿಯಾ ಉತ್ತರ ಕೊರಿಯಾ ಊಟಕ್ಕೆ ಇಲ್ಲಲ್ಲಿ ಕರೆಕ್ಟ್ ಇಂಥ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲಿ ಆಕಾಶವಾಣಿ ಪೂರ್ಣ ಪೂರ್ಣಾದೇವಿ ಮದುವೆ ಪೊದಲಿ ನಿಮ್ಮವ್ವ ಶೇಷಲ ಬ್ರಹ್ಮರಮ್ಮ ನಾಲ್ಕು ಜನರು ಕಲಿತು ಕನಕದುರ್ಗಾಂಬೆಗೆ ಮಂಗಳ ಮಂಗಳಾತುರೆಯನ್ನು ಆಡುವವರು ಸಿರಿಗಿರಿ ಪಟ್ಟಣ ಸಿರಿಯೇ ಬಂದಿರುವುದು ಶೀಲ ಶೀಲವಂತರಾದಿಯಲ್ಲಿ ಹಣಗಿ ಹೋಗುವರು ಕಾಶಿ ದೇಶದಲ್ಲಿ ಗಣಮುಖರು ಕಳಕಳಿಯಿಂದ ನಿಲ್ಲುವರು ಪಡವಲ ದೇಶವು ಪ್ರಬಲವಾಗಿರುವುದು ವೆಸ್ಟರ್ನ್ ಕಂಟ್ರೀಸ್ ಸ್ಟ್ರಾಂಗ್ ಓಕೆ ಪಡವಲ ಅಂದ್ರೆ ಅದನ್ನೇ ಈಗ ವೆಸ್ಟರ್ನ್ ಕಂಟ್ರೀಸ್ ಅಂದರೆ ನಮ್ಗೆ ಅಮೇರಿಕಾ ಬರುತ್ತೆ ಅವೆಲ್ಲ ಸ್ಟ್ರಾಂಗ್ ಆಗಿರ್ತವೆ ಈಗ ಇದು ಗಲ್ಫ್ ಕಂಟ್ರೀಸು ಅವೆಲ್ಲ ಸ್ಟ್ರಾಂಗ್ ಇರ್ತಾನೆ ಹೌದು ಅವರಿಲ್ದೇ ಆಗೋದಿಲ್ಲ ಹಾಗೆ ಇದರಲ್ಲಿ ಸ್ತ್ರೀ ಪುರುಷರು ಶಿಥಿತಿ ಲಯಗಳಿಂದ ಬಾಗಿಲುಗಳನ್ನು ಪಡುವವರು ಕಾಶಿ ದೇಹದಿಂದ ಹಿಂದಿನ ಮುಖದವರು ಬರುವುದು ಶಿಲಾ ನದಿಯಲ್ಲಿ ಆಚಾರವು ತಪ್ಪುವು ಬ್ರಹ್ಮ ಕಪಾಲದಲ್ಲಿ ರಾಮಗಳಿರು ರಾಜ್ಯಗಳಾಗುವುದು ಹರಿದ್ವಾರದಲ್ಲಿರುವ ಹಾಲದ ಮರದ ಮೇಲೆ ಮಹಿಮೆಗಳು ಹುಟ್ಟುವು ಹರಿದ್ವಾರದ ಬಾಗಿಲು ಮುಚ್ಚುವುದು ಮುಚ್ಚಿರುವುದು ಒಂದು ಟೈಮ್ನ ಅದು ಮುಚ್ಚುತ್ತಾರಂತೆ ಮನೆಯೇನಾದರೂ ಕ ಇದಕ್ಕೆ ಕರೋನಾಗ ಮುಚ್ಚಿದ್ರೇನು ಗೊತ್ತಿಲ್ಲ ಅದು ಅಹಾಬಲದಲ್ಲಿ ಉಕ್ಕಿನ ಸ್ತಂಭಕ್ಕೆ ಕೊಂಬೆಗಳು ಹುಟ್ಟಿ ಜಾಜಿ ಹೂಗಳು ಬಿಡ್ತವೆ ಅಹೋಬಲದಲ್ಲಿ ಉಕ್ಕಿನ ಸ್ತಂಭ ಅಂತಿದೆ ನರಸಿಂಹಸ್ವಾಮಿ ಅಹಾಬಲದಲ್ಲಿ ಯಾವುದು ಅಂದರೆ ನಾವು ಕಿನ್ಸ್ತಮ್ಮ ಅಂದರೆ ಭಕ್ತ ಪ್ರಹ್ಲಾದನ್ನು ಕಾಪಾಡೋಕೋಸ್ಕರ ನರಸಂಹಸ್ವಾಮಿ ಕುಕ್ಕಿಂಗ್ ಕಂಬಸ್ನ ಹೊರಗೆ ಬರ್ತಾರೆ ನೋಡಿ ಒಡ್ಕೊಂಡು ಆ ಕಂಬದಲ್ಲಿ ಜಾಜಿ ಹೂವು ಹುಟ್ಟುತ್ತೆ ಹೂಗಳು ಉಟ್ತವಂತೆ ಆಯಿತಾ ಇದು ನನ್ನ ಬರುವಿಕೆಗೆ ಸೂಚನೆಗಳು ಬರುವಕ್ಕೆ ಮುಂಚೆ ಇದು ಕೂಡ ಆಗುತ್ತೆ ಸೂಚನೆ ನಿಮಗೆ ನನ್ನ ಬರುವಿಕೆಗಾಗಿ ಎಲ್ಲರೂ ಎದುರು ನೋಡುತ್ತಾ ಸದಾ ನನ್ನನ್ನು ಮರ್ಯಾದೆ ನಂಬಿದವರಿಗೆ ಇಹಪರ ಸುಖವನ್ನು ದೊರೆಯುವುದು ಇನ್ನೂ ಭೂಮಿಯಲ್ಲಿ ಅನೇಕ ಉದ್ ಅದ್ಭುತಗಳು ನಡೆದು ಹೋಗುತ್ತವೆ ನಾನು ಈ ಭೂಮಿಯನ್ನು ದುಷ್ಟಾದೃಷ್ಟ ಹುಟ್ಟಿಸುತ್ತೇನೆ ಇನ್ನೂ ಸಮಯವಿಲ್ಲ ನಾನು ನಿನ್ನು ಕೆಲವು ದಿನಗಳು ಈ ಪ್ರಪಂಚವನ್ನು ಬಿಟ್ಟು ತಪಸ್ಸಿನಲ್ಲಿರಬೇಕಾಗಿದೆ ಆದ್ದರಿಂದ ಸದಾ ನನ್ನನ್ನು ಮರೆಯದೆ ನಂಬಿಕೊಂಡಿರಿ ನಿಮಗೊಂದು ಮಹಾಮಂತ್ರೋಪದೇಶನ ಹೇಳಿಬಿಟ್ಟು ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ ಅಂತ ಮಹಾಮಂತ್ರವನ್ನು ಅವರು ಹೇಳಿದಾರವರು ಇದನ್ನು ಹೇಳ್ಕೊಳ್ಳಿ ನಾನು ಕಾಪಾಡ್ತೀನಿ ಅಂತ ಎಂಬ ಮ ಮಂತ್ರರಾಜನನ್ನು ಸದಾ ಜಪಿಸುತ್ತಾ ಇದ್ದರೂ ಸುಖ ಸಂತೋಷವಾಗಿ ಶಾಲಿ ಆಗಿರುವ ಮಕ್ಕಳಿರ ಇನ್ನು ನಿಮಗೆ ವೇಳೆಯಾಗುತ್ತೆ ನಿಮ್ಮ ನಿಮ್ಮ ನಿವಾಸಗಳ ಹೋಗಿ ಎಂದು ಬೆಳಗಿನ ಉದಯ ಕಾಲದಲ್ಲಿ ಹೊರಟು ಕಂದೆಮಲ್ಲೆಪಲ್ಲೆ ಗ್ರಾಮದಿಂದ ಹೋಗುತ್ತೇನೆಂದು ಹೇಳಿದರು ಅಲ್ಲಿದ್ದ ಬ್ರಾಹ್ಮಣ ಬ್ರಾಹ್ಮಣನಿಗಾದ ಆನಂದಕ್ಕೆ ಮೇರೆಯಿಲ್ಲದೆ ಅಲ್ಲಿದ್ದರವರೆಲ್ಲರೂ ಒಂದೇ ಸಲ ಶ್ರೀ ಬ್ರಹ್ಮೇಂದ್ರ ಸ್ವಾಮಿಯವರಿಗೆ ಜೈ ಶ್ರೀ ವೀರ ಭೋಗ ವಸಂತರಾವತಾರಿಗೆ ಜೈ ಅಂತ ಕೈಗಳೆತ್ತಿ ಜೈಕಾರವನ್ನು ಮಾಡುತ್ತಾ ಮತ್ತು ದೀರ್ಘದಂಡ ಪ್ರಮಾಣ ಪ್ರಮಾಣಗಳನ್ನು ಆಚರಿಸಿ ಸ್ವಾಮಿಯವರನ್ನು ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ನಿವಾಸಗಳು ಹೋಗಿ ಸುಖವಾಗಿದ್ದರಿಂದ ಇದು ಪುಷ್ಪಗಿರಿ ಅಗ್ರ ಬ್ರಾಹ್ಮಣರಿಗೆ ಬೋಧನೆ ಮಾಡಿದ್ದು ಇವರಿದ್ದಾಗ ಪುಷ್ಪಗಿರಿ ಬ್ರಾಹ್ಮಣರು ಅವರಿಗೆ ತುಂಬಾ ಅವಮಾನ ಅವ್ರಿಗೆ ಇಷ್ಟ ಬೈದು ಗಾಡಿನ ಕೆಳಗೆಡ್ದು ಅಲ್ಲಿ ಮಾಡ್ತಾರೆ ಅವಾಗ ಸ್ವಾಮಿ ಕಣ್ತರಲು ಅವ್ರು ಅಗ್ರಹನ ಸುಟ್ಟು ಬಿಡ್ತಾರೆ ಅದು ಲಾಸ್ಟ್ ಎಪಿಸೋಡ್ ಹೇಳಿದ್ದೆ ನಿಮಗೆ ಆ ಬ್ರಾಹ್ಮಣರಿಗೆ ಈ ಕಾಲಜ್ಞಾನವನ್ನು ಬೋಧನೆ ಮಾಡಿದ್ನ ಸೊ ಅವ್ರಿಗೆಲ್ಲ ಮತ್ತೆ ಪರಿವರ್ತನೆ ಮಾಡಿದ್ರು ಮಾಡಿದ್ರು ಬರ ಮಾಡಿದ್ರು ಅವರು ಇವ್ರನ್ನ ಕೂತ್ಕೊಂಡು ರಥದ ಮೇಲೆ ರಥವನ್ನು ಇವರು ಕೂರಿಸ್ಕೊಂಡು ಬ್ರಹ್ಮೇನ ಸ್ವಾಮಿನ ರಥವನ್ನು ಎಳೆದ್ರು